ಈ ಸಲದ ಚುನಾವಣೆಗಳಿಗೆ ಜಿಲ್ಲಾವಾರು ಪ್ರಣಾಳಿಕೆಗಳನ್ನು ಕೊಡಬೇಕು ಅನ್ನೋದೊಂದು ಯೋಚನೆ ಕಾಂಗ್ರೆಸ್ನಲ್ಲಿದೆ ಜಿಲ್ಲಾವಾರು ಪ್ರಣಾಳಿಕೆ ಆಯಾ ಜಿಲ್ಲೆಗಳಿಗೆ ಏನು ಮಾಡ್ತೀವಿ ಅಂತ ಆ ಪ್ರಣಾಳಿಕೆಯಲ್ಲಿರುತ್ತೆ ಆಯಾ ಜಿಲ್ಲೆಗಳ ಮತದಾರರಿಗೆ ಅದನ್ನು ತಲುಪಿಸಲಾಗುತ್ತೆ ನಾವು ಅಧಿಕಾರಕ್ಕೆ ಬಂದ್ರೆ ನಿಮ್ಮ ಜಿಲ್ಲೆಗೆ ಇಂತಿಂತಂತ ಸಿಗುತ್ತೆ ಅಂತ ಹೇಳ್ತಾರೆ ಇದೊಂದು ದೊಡ್ಡ ವಿಷಯ ಅಂತ ಅನ್ಕಬೇಡಿ ಇಂಟರೆಸ್ಟಿಂಗ್ ಏನು ಅಂದ್ರೆ ಬೆಳಗಾವಿ ಜಿಲ್ಲೆಗಾಗಿ ತಯಾರಿಸಲಾಗ್ತಾ ಇರುವ ಪ್ರಣಾಳಿಕೆಯಲ್ಲಿ ಬೆಳಗಾವಿಯನ್ನು ಮೂರು ಭಾಗಗಳಾಗಿ ಒಡಿತೀವಿ ಮೂರು ಭಾಗಗಳಾಗಿ ವಿಭಾಗಿಸ್ತೀವಿ ಮೂರು ಜಿಲ್ಲೆಗಳನ್ನಾಗಿ ಮಾಡ್ತೀವಿ ಅಂತ ಕಾಂಗ್ರೆಸ್ನ ಪ್ರಣಾಳಿಕೆ ಬೆಳಗಾವಿಯನ್ನು ವಿಭಜಿಸಿ ಮೂರು ಜಿಲ್ಲೆಗಳನ್ನಾಗಿ ಮಾಡುವ ಪ್ರಸ್ತಾಪ ಕಾಂಗ್ರೆಸ್ನ ಪ್ರಣಾಳಿಕೆಯಲ್ಲಿ ಇರುತ್ತೆ ಸತೀಶ್ ಜಾರಕಿಹೊಳಿ ಅವರು ಬಹಿರಂಗವಾಗಿ ಹೇಳ್ತಿದ್ದಾರೆ ಹೌದು ನಾವು ಮೂರು ಜಿಲ್ಲೆಗಳಾಗಿ ವಿಭಾಗಿಸ್ತೀವಿ ಅಂತ ಡಿಫ್ರೆನ್ಸ್ ಆಫ್ ಒಪಿನಿಯನ್ ಇರೋದು ಯಾವ್ದ್ಯಾವ ಜಿಲ್ಲೆ ಆಗಬೇಕು ಅನ್ನೋ ವಿಷಯದ ಬೆಳಗಾವಿ ಜಿಲ್ಲಾ ವಿಭಜನೆ ಆಗಲೇಬೇಕು ಜಿಲ್ಲಾ ವಿಭಜನೆ ಬಗ್ಗೆ ಚರ್ಚೆ ಮಾಡೇ ಮಾಡ್ತೀವಿ ಅಂತ ಸತೀಶ್ ಜಾರಕಿಹೊಳಿ ಹೇಳಿದ್ದಾರೆ ಈ ಸಲ ಅವರ ಪ್ರಣಾಳಿಕೆಯಲ್ಲಿ ಕೂಡ ಅದಿರುತ್ತೆ ಪೊಲಿಟಿಕಲಿ ಎರಡನೇ ಅತಿ ದೊಡ್ಡ ಜಿಲ್ಲೆ ಬೆಳಗಾವಿ ಬೆಂಗಳೂರು ನಗರ 28 ಜನ ಶಾಸಕರಿದ್ದಾರೆ ಅದನ್ನ ಹೊರತುಪಡಿಸಿದ್ರೆ ಅತಿ ಹೆಚ್ಚಿನ ಸಂಖ್ಯೆ ಇರೋದು ಬೆಳಗಾವಿ ಜಿಲ್ಲೆಯಲ್ಲಿ 18 ಶಾಸಕರು 18 ಶಾಸಕರು ಎಂಎಲ್ಸಿಗಳು ರಾಜ್ಯಸಭಾ ಸದಸ್ಯರು ಸಂಸದರು ತುಂಬಾ ದೊಡ್ಡ ಜಿಲ್ಲೆ ಅದನ್ನ ಮೂರು ವಿಭಾಗಗಳಾಗಿ ಮೂರು ಜಿಲ್ಲೆಗಳಾಗಿ ವಿಭಜನೆ ಮಾಡ್ತೀವಿ ಅಂತ ಸತೀಶ್ ಜಾರಕಿಹೊಳಿ ಹೇಳ್ತಿದ್ದಾರೆ ಪತ್ರಿಕಾಗೋಷ್ಠಿಯಲ್ಲಿ ಪ್ರಶ್ನೆ ಬಂತು ಜಿಲ್ಲಾವಾರು ಪ್ರಣಾಳಿಕೆಗಳನ್ನು ಕೊಡ್ತೀವಿ ಅಂದಾಗ ಬೆಳಗಾವಿ ಜಿಲ್ಲಾ ಪ್ರಣಾಳಿಕೆಯಲ್ಲಿ ಏನಿರುತ್ತೆ ಅಂತ ಪತ್ರಕರ್ತರು ಕೇಳಿದ್ರೆ ಬೆಳಗಾವಿಯನ್ನು ಮೂರು ಜಿಲ್ಲೆಗಳಾಗಿ ವಿಭಾಗಿಸುವ ವಿಷಯ ಇರುತ್ತೆ ಅಂತ ಹೇಳಿದ್ರು ಇದು ಅಭಿವೃದ್ಧಿ ದೃಷ್ಟಿಯಿಂದ ಒಳ್ಳೆಯದು ಅಂತ ಸತೀಶ್ ಜಾರಕಿಹೊಳಿ ಅವರು ಹಂಗಂತ ಇದೊಂದು ಪೊಲಿಟಿಕಲ್ ಫೈಟ್ ಆಗುತ್ತೆ ಅನ್ಕೋಬೇಡಿ ಬಿಜೆಪಿ ಅವರು ಇದರ ಪರವಾಗೇ ಇದ್ದಾರೆ ಶಶಿಕಲಾ ಜೊಲ್ಲೆ ಹಿಂದೆನೇ ಪತ್ರ ಬರೆದಿದ್ದು ತುಂಬಾ ದೊಡ್ಡ ಜಿಲ್ಲೆ ಆದರೆ ಆಡಳಿತ ಕಷ್ಟ ಕಾಂಗ್ರೆಸ್ನವರು ಈಗ ಅದನ್ನೇ ಹೇಳ್ತಾ ಇದ್ದಾರೆ ಮೂರು ಜಿಲ್ಲೆಗಳಾದರೆ ಮೂರು ಜಿಲ್ಲೆಗಳಿಗೆ ಬರುವ ಅನುದಾನ ಜಾಸ್ತಿ ಆಗುತ್ತೆ ಅನುದಾನ ಜಾಸ್ತಿ ಆಗುತ್ತೆ ಅಭಿವೃದ್ಧಿಗೆ ವೇಗ ಸಿಗುತ್ತೆ ಅಂತ ಕೇಳಿ ಸತೀಶ್ ಜಾರಕಿಹೊಳಿ ಅವರು ಏನು ಹೇಳ್ತಾರೆ ಅಂತ ಜಿಲ್ಲಾವಾರು ಪ್ರಣಾಳಿಕೆ ಮಾಡ್ತಾರೆ ಏನಾದ್ರೂ ಸಮಿತಿ ಸೆಪರೇಟ್ ಆಗಿ ಮಾಡ್ತೀವಿ ನಮ್ಮ ಜಿಲ್ಲೆಗೆ ಸರ್ಕಾರ ಬಂದ್ರೆ ಯಾವ ಯಾವ ವಿಚಾರಗಳನ್ನ ಇಟ್ಕೋಬೇಕಂತ ಫಸ್ಟ್ ನಮ್ಮ ಮಾಡೋದಕ್ಕೆ ನೀರಾವರಿ ಎಲ್ಲೆಲ್ಲಿ ಮಾಡಬೇಕು ಫಸ್ಟ್ ಪ್ರಯಾರಿಟಿ ನೀರಾವರಿ ಸೊ ಬೆಳಗಾವಿಗೆ ಬಹಳಷ್ಟು ಸಿಟಿ ಡೆವಲಪ್ಮೆಂಟ್ಗೆ ಇನ್ನಷ್ಟು ಬಹಳಷ್ಟು ಕೆಲಸ ಮಾಡಬೇಕಾಗಿದೆ ಇಲ್ಲಿ ಫ್ಲೈಓವರ್ ಬರಬೇಕಾಗಿದೆ ಫ್ಲೈಓವರ್ ಕೂಡ ಸರ್ಕಾರಿ ಕಟ್ಟಡ ಕೂಡ ಇನ್ನು ಜಿಲ್ಲಾ ವಿಭಜನೆ ಆಗ್ಬೇಕು ಅನ್ನುವಂಥದ್ದು ಬೇಡಿಕೆ ಇದೆ ಸರ್ ಅದನ್ನ ಏನಾದ್ರೂ ಪ್ರಣಾಳಿಕೆ ಒಳಗೆ ಕೊಡ್ತಾರೆ ಪ್ರಣಾಳಿಕೆ ನೋಡೋಣ ಚರ್ಚೆ ಮಾಡ್ತೀವಿ ಮಾಡ್ಲೇಬೇಕು ಮೂರು ಜಿಲ್ಲೆ ಅಂತ ಆಗಬೇಕು ಅದೇನು ಪ್ರಶ್ನೆ ಇಲ್ಲ ಮೂರು ಜಿಲ್ಲೆ ಆದ್ರೆ ಡೆವಲಪ್ಮೆಂಟ್ ಡಿ ಸಿ ಅವರು ಎಸ್ ಪಿ ಅವರು ಕೆಲಸ ಮಾಡಿ ಸುಗಮ ಆಗುತ್ತೆ ಇಲ್ಲರೂ ಈ 18 ಮಂದಿ ಎಂ ಎಲ್ ಎ ದಿವಸ ಒಂದು ಆಫೀಸರ್ಗೆ 18 ಮಂದಿ ಫೋನ್ ಮಾಡ್ತಾರೆ ಎಮ್ಎಲ್ಸಿ ಮಾಡ್ತಾರೆ ರಾಜ್ಯಸಭಾ ಅದರ ಮಂಡು ಪ್ರತ್ಯೇಕವಾಗಿ ಫಂಡು ಕೂಡ ಹೆಚ್ಚಿಗೆ ಸೊ ಚರ್ಚೆ ಮಾಡ್ತೀವಿ ಆಗಲೇಬೇಕು ನಮ್ಮ ಡಿಮಾಂಡ್ ಇದೆ ಪ್ರತ್ಯೇಕ ಮೂರು ಜಿಲ್ಲೆ ಆಗಬೇಕಂತಿದೆ ಆದರೆ ಬೆಳಗಾವಿ ಮೂರು ಜಿಲ್ಲೆಗಳಾಗಿ ವಿಭಜಿತವಾಗಬೇಕು ಅನ್ನುವಂಥದ್ದು ಹಿಂದಿನ ವಾದ ಆದರೆ ಯಾವ್ಯಾವ ಜಿಲ್ಲೆಗಳಾಗಬೇಕು ಒಂದು ಬೆಳಗಾವಿನೇ ಒಂದು ಜಿಲ್ಲೆ ಆಗುತ್ತೆ ಇನ್ನು ಎರಡು ಜಿಲ್ಲೆ ಯಾವುದು ಚಿಕ್ಕೋಡಿ ಆಗಬೇಕು ಅಂತ ಒಂದು ಗೋಕಾಕ್ ಆಗಬೇಕು ಅಂತ ಇನ್ನೊಂದು ವಾದ ಇದೆ ಬೈಲಹೊಂಗಲ ಆಗಬೇಕು ಅಂತ ಮತ್ತೊಂದು ವಾದ ಅಥಣಿ ಆಗಬೇಕು ಅಂತ ಮಗದೊಂದು ವಾದ ಇವು ಇನ್ನುಳಿದ ಎರಡು ಜಿಲ್ಲೆಗಳು ಯಾವುದಾಗಬೇಕು ಅಂದರೆ ಚಿಕ್ಕೋಡಿ ಗೋಕಾಕ ಬೈಲಹೊಂಗಲ ಅಥಣಿ ಮಧ್ಯದಲ್ಲಿ ಕಾಂಪಿಟೇಷನ್ ಇದೆ 18 ವಿಧಾನಸಭಾ ಕ್ಷೇತ್ರಗಳು ಮೂರು ಲೋಕಸಭಾ ಕ್ಷೇತ್ರಗಳು 660 ಗ್ರಾಮ ಪಂಚಾಯತ್ಗಳು ಬರ್ತವೆ ಬೆಳಗಾವಿಯಲ್ಲಿ ಮೂರು ಸಬ್ ಡಿವಿಷನ್ಗಳಿದೆ ಉಪವಿಭಾಗ ಆರು ಆರ್ ಟಿ ಒ ಬರ್ತವೆ ಜಿಲ್ಲಾ ಪಂಚಾಯತ್ ಕ್ಷೇತ್ರಗಳು 101 ಇದ್ದಾವೆ
245 ತಾಲ್ಲೂಕು ಪಂಚಾಯತ್ ಕ್ಷೇತ್ರಗಳಿದ್ದಾವೆ. ಇದರಲ್ಲಿ ಪ್ರಕಾಶ್ ಹುಕ್ಕೇರಿ, ಪ್ರಭಾಕರ್ ಕೋರೆ ಅವರು ಚಿಕ್ಕೋಡಿ ಪ್ರತ್ಯೇಕ ಜಿಲ್ಲೆಯಾಗಬೇಕು ಅಂತಾರೆ. ಶಶಿಕಲಾ ಜಲ್ಲೆ ಅವರ ವಾದ ಕೂಡ ಅದೇ, ಚಿಕ್ಕೋಡಿ ಪ್ರತ್ಯೇಕ ಜಿಲ್ಲೆಯಾಗಬೇಕು ಅಂತ. ಗೋಕಾಕ್ ಜಿಲ್ಲೆ ಪ್ರತ್ಯೇಕ ಆಗಬೇಕು ಅಂತ ಜಾರಕಿಹೊಳಿ ಬ್ರದರ್ಸ್ ಇದ್ದಾರೆ. ಜಾರಕಿಹೊಳಿ ಬ್ರದರ್ಸ್ ಮೂರು ಪಕ್ಷದಲ್ಲಿದ್ದಾರೆ, ಬಿಜೆಪಿ, ಕಾಂಗ್ರೆಸ್, ಜೆಡಿಎಸ್. ಮೂರು ಜನ ಗೋಕಾಕ್ ಪ್ರತ್ಯೇಕ ಜಿಲ್ಲೆ ಆಗಬೇಕು ಅಂತಾರೆ. ಮಹಾಂತೇಶ್ ಕೌಜಲಗಿ ಅವರು ಬೈಲಹೊಂಗಲ ಜಿಲ್ಲೆ ಮಾಡಬೇಕು ಅಂತ ಪ್ರಯತ್ನಿಸಿದ್ರು. ಅವರಿಗೆ ಲಕ್ಷ್ಮೀ ಹೆಬ್ಬಾಳ್ಕರ್ರ ಬೆಂಬಲ ಇತ್ತು. ಉಮೇಶ್ ಕತ್ತಿ, ದಿವಂಗತ ಉಮೇಶ್ ಕತ್ತಿ ಅವರು ಕೂಡ ಬೈಲಹೊಂಗಲ ಪ್ರತ್ಯೇಕ ಜಿಲ್ಲೆಯ ಕನಸು ಕಂಡಂತವರು. ಲಕ್ಷ್ಮಣ ಸವದಿ ಅವರು ಅಥಣಿ ಪ್ರತ್ಯೇಕ ಜಿಲ್ಲೆಯಾಗಬೇಕು ಅಂತ ಪ್ರಯತ್ನಿಸ್ತಾ ಇದ್ದಾರೆ. ಇದು ಹಿಂದಿನಿಂದಲೂ ನಡೀತಾ ಇರುವಂತಹ ಪ್ರಯತ್ನ. 2018 ಚಿಕ್ಕೋಡಿ ಜಿಲ್ಲೆಯಾಗಬೇಕು ಅಂತ 52 ದಿನ ಹೋರಾಟ ನಡೆದಿತ್ತು. ಕಳೆದ ವಿಧಾನಸಭಾ ಚುನಾವಣೆಯ ಸಂದರ್ಭದಲ್ಲಿ 2018 ಚಿಕ್ಕೋಡಿ ಪ್ರತ್ಯೇಕ ಜಿಲ್ಲೆಯಾಗಬೇಕು ಅಂತ 52 ದಿನ ಹೋರಾಟ ನಡೆದಿತ್ತು. ಬಿಜೆಪಿಯವರು ನಾವು ಅಧಿಕಾರಕ್ಕೆ ಬಂದರೆ ಪ್ರತ್ಯೇಕ ಜಿಲ್ಲೆ ಮಾಡ್ತೀವಿ ಅಂತ ಹೇಳಿತ್ತು. ಶಶಿಕಲಾ ಜೊಲ್ಲೆ ಆವಾಗ ಪತ್ರ ಬರೆದಿತ್ತು. ಬಿಜೆಪಿ ಮತ್ತು ಕಾಂಗ್ರೆಸ್ ಎರಡಕ್ಕೂ ಬೆಳಗಾವಿ ಮೂರು ಜಿಲ್ಲೆಗಳಾಗಿ ವಿಭಜನೆಗೊಳ್ಳಬೇಕು, ಆದರೆ ಅಲ್ಲಿನ ಕನ್ನಡ ಪರ ಸಂಘಟನೆಗಳ ವಿರೋಧ ಇದೆ. ಗಡಿ ವಿವಾದ ಬಗೆಹರಿಯೋ ತನಕ ಜಿಲ್ಲೆಯ ವಿಭಜನೆಗೆ ಕೈ ಹಾಕಬೇಡಿ ಅಂತ. ಜಿಲ್ಲೆಯ ವಿಭಜನೆಗೆ ಕೈ ಹಾಕಬೇಡಿ, ಮೊದಲು ಗಡಿ ವಿವಾದ ಬಗೆಹರಿಲಿ ಅಂತ. ನಮ್ಮ ರಿಪೋರ್ಟರ್ ನೇರ ಸಂಪರ್ಕದಲ್ಲಿದ್ದಾರೆ. ಮಹಾಂತೇಶ್, ಕಾಂಗ್ರೆಸ್ ಬಿಜೆಪಿ ಇಬ್ಬರದು ಒಂದೇ ಒಪಿನಿಯನ್ ಇದರಲ್ಲಿ, ಜಿಲ್ಲೆ ವಿಭಜನೆ ಆಗಬೇಕು ಅಂತಾನೆ. ಹಂಗಿದ್ರೆ ಬಿಜೆಪಿ ಅವರು ಹೇಳ್ತಾರೆ ನಾವು ಅಧಿಕಾರಕ್ಕೆ ಬಂದರೆ ಬೆಳಗಾವಿನ ಮೂರು ಭಾಗ ಮಾಡ್ತೀವಿ ಅಂತ. ಹೌದಾ ಅಜಿತ್, ನಿಜಕ್ಕೂ ಏನಂದ್ರೆ ಕಾಂಗ್ರೆಸ್ ಮತ್ತು ಬಿಜೆಪಿ ಇಬ್ಬರು ನಾಯಕರದ ಅಭಿಪ್ರಾಯ ಇದೆ, ಬೆಳಗಾವಿ ಜಿಲ್ಲೆಯನ್ನು ವಿಭಜನೆ ಮಾಡಬೇಕು. ಅಭಿವೃದ್ಧಿ ಮತ್ತು ಆಡಳಿತಾತ್ಮಕ ದೃಷ್ಟಿಯಿಂದ ಜಿಲ್ಲೆಯನ್ನು ವಿಭಜನೆ ಮಾಡಬೇಕಂತ ಕಳೆದ ಮೂರು ದಶಕಗಳಿಂದಲೂ ಸಹ ಚಿಕ್ಕೋಡಿ ಜಿಲ್ಲಾ ಹೋರಾಟ ಸಮಿತಿ ಒಂದು ಪ್ರತಿಭಟನೆಯನ್ನು ನಡೆಸ್ತಾ ಇದೆ. ಯಾಕಂದರೆ ಈಗ ಅಥಣಿಯ ಕಡೆಯ ಹಳ್ಳಿಯಿಂದ ಬೆಳಗಾವಿಗೆ ಆಗಮಿಸಬೇಕಂದ್ರೆ ಜಿಲ್ಲಾ ಕೇಂದ್ರಕ್ಕೆ ಬರಬೇಕಂದ್ರೆ 190 ಕಿಲೋಮೀಟರ್ ಆಗುತ್ತೆ. ಇಷ್ಟು ದೂರ ನಾವು ಕೆಲಸದ ಅಂತ ಅಲ್ಲಿ ಕಷ್ಟಪಡ್ತಾ ಇದ್ದಾರೆ. ಮತ್ತು ಪ್ರಮುಖವಾಗಿ ಗಮನಿಸಬೇಕಾದ ಅಂಶ ಅಂತಂದರೆ ಯಾವಾಗ ಹೌದು 190 ಕಿಲೋಮೀಟರ್ ಆಗುತ್ತೆ ಜಿಲ್ಲಾ ಕೇಂದ್ರಕ್ಕೆ ಅವ್ರು ಬರಬೇಕಂದ್ರೆ, ಅಥಣಿ ತಾಲೂಕಿನ ಕೊನೆಯ ಗ್ರಾಮದಿಂದ ಬೆಳಗಾವಿ ಜಿಲ್ಲಾ ಕೇಂದ್ರಕ್ಕೆ ಬರಬೇಕಂದ್ರೆ ಅವರು ಸುಮಾರು 190 ಕಿಲೋಮೀಟರ್ ಕ್ರಮಿಸಬೇಕಾಗುತ್ತೆ. ಮತ್ತೊಂದೆಡೆ ರಾಮದುರ್ಗ ತಾಲೂಕಿನ ಕೊನೆ ಗ್ರಾಮದಿಂದ ಇಲ್ಲಿ ಬರಬೇಕಂದ್ರೆ 120 ಕಿಲೋಮೀಟರ್ ಸಂಚರಿಸಬೇಕಾಗುತ್ತೆ. ಹೀಗಾಗಿ ಬೆಳಗಾವಿ ಜಿಲ್ಲೆಯನ್ನು ಮೂರು ಭಾಗಗಳನ್ನಾಗಿ ವಿಂಗಡಿಸಬೇಕು ಅಂತ ಕಳೆದ ಹಲವು ದಶಕಗಳಿಂದಲೂ ಸಹ ಹೋರಾಟ ಇರುವಂಥದ್ದು. 1997 ಜೆ ಎಚ್ ಪಟೇಲ್ ಸರ್ಕಾರ ಇದ್ದಾಗ ಬೆಳಗಾವಿಯನ್ನು ಮೂರು ಜಿಲ್ಲೆಗಳನ್ನಾಗಿ ವಿಂಗಡಿಸಿತ್ತು. ಏನು ಗೋಕಾಕ್ ಮತ್ತು ಚಿಕ್ಕೋಡಿಯನ್ನು ಪ್ರತ್ಯೇಕ ಜಿಲ್ಲೆಯನ್ನು ಮಾಡ್ತೀವಿ ಅಂತ ಸಂಪುಟ ಸಭೆಯಲ್ಲಿ ನಿರ್ಣಯ ಕೈಗೊಂಡು ಜೆ ಎಚ್ ಪಟೇಲರು ಅನೌನ್ಸ್ ಮಾಡಿದ್ರು. ಇದಾದ ಬಳಿಕ ಒಂದು ತಿಂಗಳುಗಳ ಕಾಲ ಕನ್ನಡ ಪರ ಸಂಘಟನೆಗಳು, ರೈತ ಪರ ಸಂಘಟನೆಗಳು ಮತ್ತು ವಿವಿಧ ಮಠಾಧೀಶರು ಪ್ರತಿಭಟನೆಯನ್ನು ನಡೆಸಿದರು. ಗಡಿ ವಿವಾದ ಇತ್ಯರ್ಥ ಆಗುವವರೆಗೂ ಸಹ ಬೆಳಗಾವಿ ಜಿಲ್ಲೆ ವಿಭಜನೆ ಬೇಡ. ಪ್ರಮುಖವಾಗಿ ಆಗ ಪ್ರತಿಭಟನೆ ನಡೆಸಿದವರು ಈ ಯಾರು ಜಿಲ್ಲಾ ಘೋಷಣೆ ಆಗಿರಲಿಲ್ವಲ್ಲ, ಅಂದರೆ ಬೈಲಹೊಂಗಲ, ರಾಮದುರ್ಗ, ಸವದತ್ತಿ, ಈ ಬೆಳಗಾವಿ ತಾಲೂಕು ಈ ಎಲ್ಲ ಭಾಗದ ಜನರು ಪ್ರತಿಭಟನೆ ನಡೆಸಿದ್ರು. ಬಳಿಕ ಪ್ರತಿಭಟನೆಗೆ ಮನಿದು ತಮ್ಮ ನಿರ್ಧಾರವನ್ನು ವಾಪಸ್ ಪಡೆದಿದ್ರು. ಅಷ್ಟೇ ಅಲ್ಲದೆ ವಿಧಾನಸಭೆಯಲ್ಲಿ ಈ ಕುರಿತು ನಿರ್ಣಯವನ್ನು ಸಹ ಮಂಡಿಸಿದ್ರು ಅಂತ ಕನ್ನಡ ಪರ ಸಂಘಟನೆಗಳ ವಾದವಾಗಿರುವಂಥದ್ದು. ಹೀಗಾಗಿ ಬೆಳಗಾವಿ ಜಿಲ್ಲೆಯನ್ನು ವಿಭಜನೆ ಮಾಡಬೇಡಿ, ಮಾಡೋದಾದರೆ ಗಡಿ ವಿವಾದ ಇತ್ಯರ್ಥವಾದ ಬಳಿಕ ಮಾಡಿ ಅಂತ ಕನ್ನಡ ಪರ ಸಂಘಟನೆಗಳು ಆಗ್ರಹಿಸ್ತಾ ಇವೆ. ಆದರೆ ಏನು ಆಡಳಿತಾತ್ಮಕ ದೃಷ್ಟಿಯಿಂದ ಮತ್ತು ಅಭಿವೃದ್ಧಿ ದೃಷ್ಟಿಯಿಂದ ಬೆಳಗಾವಿ ಜಿಲ್ಲೆ ವಿಭಜನೆ ಆಗಬೇಕು ಎಂಬುದು ಈಗ ಅಥಣಿ ಮತ್ತು ಚಿಕ್ಕೋಡಿ ಭಾಗದಲ್ಲಿರುವಂತಹ ಜನರ ಆಶಯವಾಗಿರುವಂಥದ್ದು. ಯಾವಾಗ ಈ ಚುನಾವಣೆ ಸಮೀಪಿಸುತ್ತೋ ಆ ವೇಳೆ ಈ ಜಿಲ್ಲಾ ವಿಭಜನೆ ಅಸ್ತ್ರವನ್ನು ಎಲ್ಲ ರಾಜಕೀಯ ಪಕ್ಷಗಳು ಪ್ರಯೋಗಿಸ್ತಾ ಬಂದಿವೆ. ಈಗ 2018 ಏನು ಚುನಾವಣೆ ಬಂದಿತ್ತು, ಆ ವೇಳೆ ಸಿದ್ದರಾಮಯ್ಯ ಸರ್ಕಾರ ಇದ್ದಾಗ ಬಿಜೆಪಿ ಶಾಸಕರು ಭರವಸೆನೇ ಕೊಟ್ಟಿದ್ದರು ಬೆಳಗಾವಿ ಜಿಲ್ಲೆ ವಿಭಜನೆ ಮಾಡ್ತೀವಿ, ಚಿಕ್ಕೋಡಿಯನ್ನು ಜಿಲ್ಲೆ ಮಾಡ್ತೀವಿ ಅಂತೇಳಿ. ಬಳಿಕ ಅದು ಈಡೇರಲಿಲ್ಲ. ಇತ್ತೀಚೆಗಷ್ಟೇ ಏನು ಕಳೆದ ವರ್ಷ ಶಶಿಕಲಾ ಜೊಲ್ಲೆ ಅವರು ಸಹ ಸಿಎಂಗೆ ಪತ್ರ ಬರೆದಿದ್ರು ಜಿಲ್ಲೆಯನ್ನು ವಿಭಜನೆ ಮಾಡಬೇಕಂತ. ಆದರೆ ಬೆಳಗಾವಿ ಜಿಲ್ಲೆ ವಿಭಜನೆ ಮಾಡಬೇಕಂದ್ರೆ ಇಲ್ಲಿಯ ಪ್ರಭಾವಿ ರಾಜಕೀಯ ನಾಯಕರ, ರಾಜಕಾರಣಿಗಳ ರಾಜಕೀಯ ಪ್ರತಿಷ್ಠೆಯ ಒಂದು ಕಾರಣ ಆಗುತ್ತೆ. ಯಾಕಂದರೆ ಈಗ ಅಥಣಿ ಜಿಲ್ಲೆ ಮಾಡಬೇಕಂತ ಲಕ್ಷ್ಮಣ ಸವದಿ ಅವರು ಪಟ್ಟಿಡ್ತಾರೆ, ಚಿಕ್ಕೋಡಿ ಜಿಲ್ಲೆ ಆಗಬೇಕಂತೇಳಿ ಅಲ್ಲಿ ಪ್ರಭಾಕರ್ ಕೋರೆ, ಪ್ರಕಾಶ್ ಹುಕ್ಕೇರಿ, ಶಶಿಕಲಾ ಜೊಲ್ಲೆ. ಘಟಾನುಘಟಿ ನಾಯಕರಿದ್ದಾರೆ, ಎಲ್ಲರೂ ಕೂಡ ತಮ್ಮ ತಮ್ಮ ಕ್ಷೇತ್ರನೇ ಒಂದೊಂದು ಜಿಲ್ಲೆ ಆಗಬೇಕು ಅಂತ ಬಯಸುವಂಥವರು. ಥ್ಯಾಂಕ್ ಯು ಸೋ ಮಚ್. ಇದರೊಂದಿಗೆ ಇವತ್ತಿನ ಕರ್ನಾಟಕ ಕುರುಕ್ಷೇತ್ರ ಪಾರ್ಟಿ ರೌಂಡ್ಸ್ ಮುಗಿಸ್ತಾ ಇದ್ದೀವಿ. ನೇರಾದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾ ನೆಟ್ಸ್, ಸುವರ್ಣ ನ್ಯೂಸ್.
ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.